ಗುಂಡಿಗಳೇ ಬಿದ್ದಿದೆ ಹೊರತಾಗಿ ಅದನ್ನ ಬಿಟ್ಟರೆ ಇಲ್ಲೇನು ಸಿಗುತ್ತೆ ತಿನ್ನೋದು ತಿಂತ ಇದ್ದಾರೆ ಚೆನ್ನಾಗಿರೋದು ಚೆನ್ನಾಗಿರ್ತಾ ಇದ್ದಾರೆ ಓಟ್ ಕೇಳಬೇಕಾದ್ರೆ ಬರ್ತಾರೆ ಕೈಕಾಲು ಮುಗಿತಾರೆ ರಜಾಕೀಯ ಅದು ಬಂದ್ರೆ ಕರ್ನಾಟಕ ಚೇಂಜ್ ಆಗುತ್ತೆ ಬರ್ದಿಟ್ಕೊಳ್ಳಬೇಕಾದ್ರೆ ಡ್ರೈವರ್ಸ್ಗೆ ಆ ಥರ ಈ ಉತ್ತರದವ್ರಿಗೆಲ್ಲ ಏನೂ ಹೆಲ್ಪ್ ಇಲ್ಲ ಅವ್ರ ರಾಜಕೀಯ ಅವ್ರು ನಡೆಸ್ತಾ ಇದ್ದಾರೆ ಅವ್ರ ಲೋಕ ಅವ್ರು ಆಳ್ತಾ ಇದ್ದಾರೆ ಮಿಡ್ಲ್ ಕ್ಲಾಸ್ ಅವ್ರು ಮಿಡ್ಲ್ ಕ್ಲಾಸ್ ಅವರಾಗೇ ಇರ್ತಾರೆ ಬಡವ್ರು ಬಡವರಾಗೇ ಇರ್ತಾರೆ ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ ಎಲ್ಲಿ ಮೋದಿಗೆ ಹಾಕಿದ್ರೆ ಏನು ಮಾಡಿದ್ದಾರೆ ಸರ್ ಇಂಟ್ರೆಸ್ಟಿಂದ ನೀವೇ ನಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ತೃಪ್ತಿ ಕೊಟ್ಟಿದೆ ಆಡಳಿತ ಅದೊಂದು ಫೋಟೋ ಇಟ್ಕೊಂಡ್ಬಿಡಿ ಅವ್ರ ಥರ ಬದುಕ ಕೇಳಿಬಿಡಿ ಮುಂದೆ ಗಾಡಿ ಮುಂದೆ ಫೋಟೋ ಇದೆ ನೋಡಿ ಈ ಗಾಡಿ ಮುಂದೆ ಫೋಟೋ ಇದೆ ಅವ್ರ ಥರ ಬದುಕ ಕೇಳಿಬಿಡಿ ಪ್ರತಿಯೊಬ್ಬರಿಗೂ ಕರ್ನಾಟಕ ಎಲ್ಲಿ ಹೋಗ್ಬಿಡುತ್ತೆ ಅಲ್ಲೇ ನೋಡಿ ತೋರಿಸ್ತಾರೆ ಕ್ಯಾಪ್ಚರ್ ಮಾಡಿ ಗೊತ್ತಾಗುತ್ತೆ ಅವ್ರ ಥರ ಬದುಕಿದ್ರೆ ಎಲ್ಲರೂ ಉದ್ಧಾರ ಆಗ್ತಾರೆ ಕರ್ನಾಟಕನೂ ಉದ್ಧಾರ ಆಗುತ್ತೆ ಆಗತ್ತಾ ಸಹಾಯ ಮಾಡು ಆದರೆ ಒಬ್ಬರಿಗೆ ನೋವು ಕೊಡೋಕೆ ಹೋಗಬೇಡ ಅವ್ರ ಥರ ಬದುಕಿದ್ರೆ ಕರ್ನಾಟಕ ಎಲ್ಲೋ ಹೋಗುತ್ತೆ ಅದರಿಂದ ಏನೇನು ಇದೆ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡೋಕೆ ನೋಡಿದೆ ಆಗಲಿಲ್ಲ ಅದಕ್ಕೂ ಬೇಕಂತಾರಲ್ಲ ಆ ರೀತಿ ನಾನು ಮಾಡಿದ್ದೀನಿ ಪೊಲೀಸರ ಹತ್ರ ಕೆಲಸ ಒಳ್ಳೆಯವರವರು ಬಟ್ಟು ಜೊತೆಗಿರೋರು ಸರಿ ಇಲ್ಲ ಅಷ್ಟೇ ಎಲ್ಲರೂ ಅದೇ ರೀತಿ ಇರೋಕ್ಕಾಗಲ್ಲ ಬಡವರಂತರೂ ಬದುಕಕ್ಕೆ ಬಿಡಲ್ಲ ಮೇಲಿರೋರು ಚೆನ್ನಾಗಿರ್ತಾರೆ ಅವ್ರಿಗೇನು ದುಡ್ಡು ಕಮ್ಮಿ ಇಲ್ಲ ಒಂದು ಅವ್ರ ಕೈಯಿಂದ ದಾನ ಧರ್ಮ ಮಾಡ್ಕೊಂಡು ಹೋದರೆ ನಮ್ಮ ಕರ್ನಾಟಕದಲ್ಲಿ ಬಡತನನೇ ಇರಲ್ಲ ಒಂದು ಸ್ವಂತಕ್ಕೆ ತಿಳ್ಕೊಂಡು ಬದುಕಿದ್ರೆ ಬಡವರು ಮೇಲೆ ಬರ್ತಾರೆ ಅವರು ಚೆನ್ನಾಗಿರ್ತಾರೆ ತೊಗೊಂಬಂದಿದ್ದು ಏನಿಲ್ಲ ತೊಗೊಂಡೇನು ಹೋಗಲ್ಲ ನಾಲ್ಕು ಜನಕ್ಕೆ ಕೈಯಿಂದ ಒಳ್ಳೇದಾಗತ್ತೆ ಮಾಡು ಕೆಟ್ಟದ್ದಂತರೂ ಬಯಸಕ್ಕೆ ಹೋಗ್ಬೇಡ ಇಷ್ಟೇ ಹೇಳೋಕ್ಕಾಗತ್ತೆ ಆದರೆ ಜನಸಾಮಾನ್ಯರು ಅಂದಾಗ ಏನೋ ಒಂದು ಸರ್ಕಾರದಂತ ಇವರು ಒಂದು ಒಳ್ಳೆ ಕೆಲಸನ ಒಳ್ಳೆ ಯೋಜನೆಗಳಾದರೂ ಕೊಟ್ಟರೆ ಈಗ ಇವರೆಲ್ಲ ಪುನೀತ್ ಅಂತವರೆಲ್ಲ ಮಾಡ್ತಾರೆ ಒಳ್ಳೆ ಕೆಲಸ ಪುನೀತ್ ರಾಜ್ಕುಮಾರ್ ಅಷ್ಟು ಒಳ್ಳೆ ಕೆಲಸ ಮಾಡೋದ್ರು ಸರ್ಕಾರ ಏನೋ ಒಂದು ಸ್ವಲ್ಪ ಮಾಡಿದರೆ ಸಾವಿರಾರು ಜನ ಲಕ್ಷಾಂತರ ಜನರಿಗೆ ಉಪಯೋಗ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಒಂದು ಟೆಂಡರೇ ತಗೊಳ್ಳಿ ಅದು ಟೆಂಡರ್ ತೊಗೊಂಡವನು ಅದು ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೂ ಯಾರ್ಯಾರಿಗೋ ದುಡ್ಡು ಹೋಗುತ್ತೆ ಎಷ್ಟೋ ರೋಡ್ಗಳಲ್ಲಿ ಗುಂಡಿಗಳೇ ಬಿದ್ದಿದೆ ಹೊರತಾಗಿ ಅದನ್ನ ಬಿಟ್ಟರೆ ಇಲ್ಲೇನು ಸಿಗುತ್ತೆ ತಿನ್ನೋರು ತಿಂತ ಇದ್ದಾರೆ ಚೆನ್ನಾಗಿರೋದು ಚೆನ್ನಾಗಿರ್ತಾ ಇದ್ದಾರೆ ಇವರು ಮಾಡೋ ತಪ್ಪಲ್ಲ ನಾನು ಮಾಡೋ ತಪ್ಪಲ್ಲ ನಿಮ್ಮ ಕೆಲಸ ನೀವು ಮಾಡೋ ತಪ್ಪಲ್ಲ ನೀವೊಂದೇನೋ ಸಮಾಜಕ್ಕೆ ಸಂದೇಶ ಕೊಡಬೇಕಂತ ಮಾಡ್ತಾ ಇದ್ದೀರಾ ಅವರವ್ರ ಜವಾಬ್ದಾರಿ ಒಪ್ಪಂದು ಮಾಡಬೇಕು ಇವಾಗ ನಮ್ಮಿಂದ ಅವರಾಗಿದ್ದಾರೆ ಅವರಿಂದ ನಾವಲ್ಲ ಓಟ್ ಕೇಳಬೇಕಾದ್ರೆ ಬರ್ತಾರೆ ಕೈಕಾಲು ಮುಗಿತಾರೆ ಅದೇ ಅವರು ಎಸ್ಕಾರ್ಟ್ದಾಗ ಓಡಬೇಕಾದ್ರೆ ನಮ್ಮನ್ನು ನಿಲ್ಲಿಸ್ತಾರೆ ನಮ್ಮನ್ನು ನಿಲ್ಲಿಸ್ತಾರೆ ಅಂದರೆ ನಮ್ಮ ಕೆಲಸಗಳಿಲ್ವಾ ಸಿ ಎಮ್ ಆಗಿರಲಿ ಪ್ರತಿಯೊಬ್ಬ ಯಾರೋ ಮಿನಿಸ್ಟರ್ ಆಗಿರಲಿ ಎಮ್ ಎಲ್ ಎ ಆಗಿರಲಿ ತೊಂದರೆ ಅವರಿಂದ ಒಂದೊಂದು ಟೈಮ್ ಎರಡೆರಡು ಅವರ್ ನಿಲ್ಲಿಸಿದ್ದಾರೆ ಲಾಸ್ಟ್ ಟೈಮ್ ಕುಮಾರಸ್ವಾಮಿ ಅವ್ರ ಫಂಕ್ಷನ್ದು ನಿಮ್ಗೆ ಗೊತ್ತಿರ್ಬೋದು ಪ್ಯಾಲೇಸ್ ಗ್ರೌಂಡಲ್ಲಿ ಆಗಿತ್ತು 3 ಅವರ್ ನಾನೇ ನಿಂತಿದ್ದೀನಿ ಎಲ್ಲರಿಗೂ ಕಷ್ಟ ಅನ್ನೋದಿದ್ದೇ ಇರುತ್ತೆ ಅವ್ರು ಅರ್ಥ ಮಾಡ್ಕೊಂಡು ಅವ್ರಿಗೆ ಯಾಕೆ ಜೀರೋ ಟಾಪಿಕ್ ಕೊಡ್ತೀರಾ ಮಾಮೂಲಿ ಇದು ಜನರು ಅಂತಾನೆ ಓಡಾಡಲಿ ಯಾಕೆ ಅವ್ರು ಹೋಗ್ಬೇಕಾ ಆ ಟೈಮ್ಗೆ 1 ಅವರ್ ಬಿಫೋರ್ ಬಿಡಿ ಬೆಂಗಳೂರು ಗೊತ್ತಲ್ಲ ನಿಮಗೆ ಬಿಫೋರ್ ಬಿಡಿ ಯಾಕೆ ನೀವು ಕಾಮನ್ ಮ್ಯಾನೇ ಅಲ್ವಾ ನಾವು ಆರಿಸಿರೋರು ನಿಮ್ಮನ್ನು ನೀವು ನಮ್ಮನ್ನು ಆರಿಸಿಲ್ಲ ನೀವು ನಾವು ಆರಿಸ್ಬೇಕಾದ್ರೆ ನೀವು ಬಂದು ಕೈಕಾಲು ಹಿಡಿತೀರ ಆಮೇಲೆ ಇವ್ರ ಮನೆ ಹತ್ರ ಹೋಗಿ ಇವ್ರ ಅಪಾಯಿಂಟ್ಮೆಂಟ್ ತೊಗೋಬೇಕಂತೆ ವಿಧಾನಸೌಧಕ್ಕೆ ಹೋಗ್ಬೇಕಾದ ಪಾಸ್ ತೊಗೋಬೇಕಂತೆ ಇದು ಯಾವುದಿದು ಇವರೊಬ್ಬರೇ ಅಂತ ಹೇಳ್ತಾ ಇಲ್ಲ ಬಿ ಜೆ ಪಿ ಎಲ್ಲ ಕಾಂಗ್ರೆಸ್ ಎಲ್ಲ ಜೆ ಡಿ ಎಸ್ ಎಲ್ಲ ಯಾರೇ ಆದ್ರೂ ಅಷ್ಟೇನೇ ರೀ ಅವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋದ್ರೆ ಆಗುತ್ತೆ ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಅಂದರೆ ರಜಾಕೀಯ ಅದು ಬಂದರೆ ಕರ್ನಾಟಕ ಚೇಂಜ್ ಆಗುತ್ತೆ ಬರ್ದಿಟ್ಕೊಳ್ಬೇಕಾದ್ರೆ ಜನ ಹಾಕ್ತಾರೆ ಇನ್ನೊಂದು ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಮೇಜರ್ ಬಂದುಬಿಟ್ಟು ಜನಗಳು ಚೇಂಜ್ ಆಗಬೇಕು ಫಸ್ಟು ಆಲ್ಮೋಸ್ಟ್ ಅಲ್ಲಿ ಚೇಂಜ್ ಆಗಿದ್ದಾರೆ ಒಂದು 10% ಅವ್ರು ನನ್ನ ಪ್ರಕಾರ ಚೇಂಜ್ ಆಗಿದ್ದಾರೆ ಒಂದು ಪ್ರಜಾಕೀಯ ಅನ್ನೋದು ಅಂದರೆ ಅದು ಜನಗಳಿಗೋಸ್ಕರ ಮಾಡ್ತಾ ಇದ್ದಾರೆ ಅದರಿಂದ ಅದು ಒಂದು ಬದಲಾವಣೆ ಇವಾಗ 3 ಪಾರ್ಟಿನೂ ನೋಡಿಬಿಟ್ಟಿದ್ದಾರೆ ಇವ್ರನ್ನ ನೋಡೋಣ ಇವ್ರಿಗೊಂದು ಅವಕಾಶ ಕೊಡೋಣ ಜನಗಳಿಗೆ ಏನಾದರೂ ಬದಲಾವಣೆ ಆಗ್ಬೋದಲ್ಲ ಫಿಲಮಲ್ಲಿ ತೋರಿಸಿದ್ದು ಇರಲಿ ರಿಯಲ್ ಲೈಫಲ್ಲಿ ಏನೋ ಚೇಂಜ್ ಮಾಡ್ಬೋದಲ್ಲ ಒಂದು ಭರವಸೆಯಿಂದ ಮಾಡಬೇಕಷ್ಟೇ ಜನಗಳು ನಾವಾಗಲಿ ನೀವಾಗಲಿ ಒಂದು ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಚೇಂಜ್ ಆಗುತ್ತೆ ಅನ್ನೋ ನನಗೆ ಕಾನ್ಫಿಡೆನ್ಸ್ ಇದೆ ನನಗಂತಂದ್ರೆ ಕೆಲವೊಂದು ಜನಗಳಿಗೆ ಕಾನ್ಫಿಡೆನ್ಸ್ ಇದೆ ಬಟ್ ಇದು ಪ್ರೊಸೆಷನ್ಗೆ ಬರಬೇಕಂದ್ರೆ ಈ ಟರ್ಮ್ ಬರಲಿಲ್ಲ ಅಂದರೆ ನೆಕ್ಸ್ಟ್ ಟರ್ಮ್ ಅಂತೂ ಫಿಕ್ಸ್ ಇದೆ ಈ ಟರ್ಮ್ ಆದರೂ ಒಂದು ನನ್ನ ಪ್ರಕಾರ ಒಂದು 40-35 ಸೀಟ್ ಆದರೂ ಬರುತ್ತೆ ಪ್ರಜಾಕೀಯದು ಕಾನ್ಫಿಡೆನ್ಸ್ ಇದೆ ಯಾಕಂದರೆ ಒಂದು ಇವಾಗ ಹೆಂಗಾಗಿದೆ ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಅನುಭವಿಸ್ತಾ ಇರೋರು ಮಿಡ್ಲ್ ಕ್ಲಾಸ್ದವರೇ ಇವಾಗ ಆಯಿಲ್ ರೇಟ್ ತೊಗೊಳ್ಳಿ ಪೆಟ್ರೋಲ್ ತೊಗೊಳ್ಳಿ ಡೀಸೆಲ್ ತೊಗೊಳ್ಳಿ ಸಂಬಳ ನೋಡಿದ್ರೆ ಇರೋದಷ್ಟೇ ಇರುತ್ತೆ ಅವ್ರ ಗೌರ್ಮೆಂಟ್ ಅವ್ರಿಗೆ ಅವ್ರಿಗೆ ಫೆಸಿಲಿಟಿ ಏನೈತೆ ಅವ್ರದ್ದಿದ್ದೇ ಇರುತ್ತೆ ನಮ್ಗಳಿಗೆ ಸಿಗಲ್ಲ ಅಷ್ಟೇ ಅವ್ರು ಏನೇ ಒಂದು ಯೋಜನೆ ಬಿಟ್ಟರು ಅದು ನಮಗೆ ಕಷ್ಟ ಅಲ್ವಾ ಅಷ್ಟೇ ಏನು ಹೇಳೋಕ್ಕಾಗಲ್ಲ ಬಟ್ ಕೆಲವೊಂದು ಪರವಾಗಿಲ್ಲ ಇನ್ನು ಡ್ರೈವರ್ಸ್ಗೆ ಆ ಥರ ಈ ಥರದವ್ರಿಗೆಲ್ಲ ಏನೂ ಹೆಲ್ಪ್ ಇಲ್ಲ ರೈತರಿಗೇನೋ ಮಾಡ್ತಾರೆ ಬೇರೆಯವ್ರಿಗೇನೋ ಮಾಡ್ತಾರೆ ಆದರೆ ಎಲ್ಲರೂ ಬರೇ ದೇಶ ಉದ್ಧಾರ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಲ್ಲಿ ಆಗ್ತಾ ಇರೋದೇ ಬೇರೆ ಅವ್ರ ರಾಜಕೀಯ ಅವ್ರು ನಡೆಸ್ತಾ ಇದ್ದಾರೆ ಅವ್ರ ಲೋಕ ಅವ್ರು ಆಳ್ತಾ ಇದ್ದಾರೆ ಕಾಂಗ್ರೆಸ್ ಅಂತ ಒಂದು ಬಿ ಜೆ ಪಿ ಅಂತ ಒಂದು ಎಲ್ಲ ಅವ್ರವ್ರು ಅವ್ರವ್ರವ್ರು ಮಾಡ್ಕೊತಾ ಇದ್ದಾರೆ ಬಟ್ ಇಲ್ಲಿ ಮಿಡ್ಲ್ ಕ್ಲಾಸ್ ಅವ್ರು ಮಿಡ್ಲ್ ಕ್ಲಾಸ್ ಅವರಾಗೇ ಇರ್ತಾರೆ ಬಡವ್ರು ಬಡವರಾಗೇ ಇರ್ತಾರೆ ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ ಯಾರ್ಯಾರು ಕಷ್ಟ ಅವ್ರವ್ರು ಪಡ್ತಾ ಇದ್ದಾರೆ ಅವ್ರವ್ರು ಬೀಳ್ತಾ ಇದ್ದಾರೆ
ಯಾರು ಯಾರು ಮುಂದೆ ಬಂದು ಯಾರಿಗೂ ಯಾರು ಹೆಲ್ಪ್ ಮಾಡಲ್ಲ ಸರ್ ಈ ಪ್ರಪಂಚದಲ್ಲಿ. ಯಾರು ಅವನ್ದು ಅವನೇ ನೋಡ್ಕೊಬೇಕು, ಅವನ್ದು ಅವನೇ ಮಾಡ್ಬೇಕು ಅಷ್ಟೇ. ಆದ್ರೆ ಟ್ಯಾಕ್ಸ್ ಹೋಗುತ್ತೆ ಸರ್ಕಾರಕ್ಕೆ, ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ದುಡ್ಡು ಬರುತ್ತೆ, ಅದರಿಂದ ಕೊಡೋ ಯೋಜನೆಗಳಲ್ಲಿ ನೇರವಾಗಿ ಬೆನಿಫಿಟ್ ಆಗತ್ತರ ಈ ಚಾಲಕರ ವರ್ಗಕ್ಕಾಗ್ಲಿ ಅಥವಾ ಏನು ಕೂಲಿ ಕಾರ್ಮಿಕರ ಆ ಥರದ್ದು ಏನಾದರೂ ಸಿಗ್ತಾ ಇದೆಯಾ? ಏನು ಸಿಗ್ತಾ ಇಲ್ಲ ಸರ್. ಆ ಥರ ಮಾಡಬೇಕು ಟ್ಯಾಕ್ಸ್ ಹೋಗೋದ್ರಿಂದ ಈ ಥರ ಈ ಥರ ಅವ್ರು ಕರೆಕ್ಟಾಗಿ ಡಿವೈಡ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಜನ ಯಾವ ಥರ ಬೆಳೆಸ್ತಾರೆ, ಯಾವ ಥರ ಖುಷಿ ಪಡ್ತಾರೆ ಅಂದರೆ ಅವ್ರಿಗೂ ಒಂದು ಕಷ್ಟದಲ್ಲಿರೋರ್ಗೆ ಏನೋ ಹೆಲ್ಪ್ ಆಗುತ್ತೆ. ಈ ಟ್ಯಾಕ್ಸ್ ಅಮೌಂಟು ಎಷ್ಟೆಷ್ಟೋ ಹೋಗ್ತಾಯ್ತೆ, ಲ್ಯಾಕ್ಸ್ ಟುದಾಗೆಲ್ಲ ಲ್ಯಾಕ್ಸ್ ಎಲ್ಲ ಹೋಗ್ತೈತೆ, ಅವರು ತೊಗೊತಾ ಇಲ್ಲ ಮಾಡ್ತಾ ಇಲ್ಲ, ಅವರು ವೇಸ್ಟ್ ಅಂತಾನೆ ಹೇಳ್ಬೋದು. ಲಂಚ ಭ್ರಷ್ಟಾಚಾರ ಇದೇ ಜಾಸ್ತಿ ಅಲ್ವಾ? ಹೌದು ಹೌದು, 100% ಭ್ರಷ್ಟಾಚಾರ, ಲಂಚ, ಮೋಸ, ದರೋಡೆ, ಪ್ರತಿಯೊಂದು ಎಲ್ಲ ಇದೆ. ಎಲ್ಲ ಎಲ್ಲ ಸರ್ಕಾರದಲ್ಲೂ ಇದೆ, ಒಂದು ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರ ಟೋಟಲ್. ಆದ್ರೆ ಒಂದು ಹೋಪ್ಸ್ ಏನಾದ್ರು ಇದೆಯಾ ಮುಂದಿನ ಪ್ರಧಾನಿ ಎಲೆಕ್ಷನ್, ಮತ್ತೆ ನಮ್ಮ ಮುಖ್ಯಮಂತ್ರಿ ಆಗ್ತಾರೆ ನೆಕ್ಸ್ಟ್ ರಾಜ್ಯದ ಎಲೆಕ್ಷನ್ ಅಲ್ಲಿ, ಯಾರು ಬೆಸ್ಟ್ ಇವ್ರು ಬಂದ್ರೆ ನಮ್ಗೆಲ್ಲ ಒಂದು ಹೋಪ್ಫುಲ್, ಅಪ್ಪ ಇವ್ರು ಬಂದ್ರೆ ಏನೋ ಬದಲಾವಣೆ ಮಾಡ್ತಾರೆ, ಜೀವನ ಬದಲಾಗುತ್ತೆ ಅನ್ನೋರು ಯಾರು? ಹೋಪ್ಫುಲ್ ಅಂತ ಇಲ್ಲ, ಬಟ್ ನನಗೆ ತಿಳಿದಿರೋದ್ ಮಟ್ಟಿಗೆ ನಾನು ಒಬ್ಬ ಎಜುಕೇಟೆಡ್, ಯಾರಾದ್ರೂ ಯಂಗ್ ಅಂಡ್ ಯೂತ್ ಬರಬೇಕು ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಸಿ ಎಮ್. ಈಗಿರೋ ಸಿ ಎಮ್ಮು ಗುಡ್ ಅಂತ ಹೇಳೋಕ್ಕಾಗಲ್ಲ, ನಾಟ್ ಗುಡ್ ಅಂತಲೇ ಹೇಳೋಕ್ಕಾಗಲ್ಲ. ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಷ್ಟೆ, ನಮಗೇನು ಕಾಣಿಸ್ತಾ ಇಲ್ಲ ಎದುರಿಗೆ. ಅಲ್ಲ ಈಗ ಒಂದು ನಿಮ್ಮ ಕಣ್ಣಿಗೆ ಒಂದಷ್ಟು ಜನ ಇರ್ತಾರೆ, ಗಮನಿಸೇ ಇರ್ತೀರ, ಈಗ ಉಪೇಂದ್ರ ಪಾರ್ಟಿ ಇದೆ, ಆಮ್ ಆದ್ಮಿ ಬರ್ತಾ ಇದೆ, ಕೆ ಆರ್ ಎಸ್ ಪಾರ್ಟಿ ಇದೆ, ಈಗಿರೋ ಮೂರು ಪಾರ್ಟಿಗಳು ನೋಡಿದ್ದಾರೆ, ಬಿಟ್ಟು ಏನಾದ್ರು ಹೊಸ ಹೋಪ್ಸ್ ಅಂದರೆ ಯಾರು ಯಾರು ಬಂದರೆ ಒಂದಷ್ಟು ಚೇಂಜ್ ಕಾಣ್ಬೋದು? ಆ ಥರ ಅಂತ ನನಗೇನು ಅನ್ನಿಸ್ತಾ ಇಲ್ಲ, ಅಷ್ಟು ಲೆವೆಲ್ಗೆಲ್ಲ ಥಿಂಕ್ ಮಾಡಿಲ್ಲ. ಯಾಕಂದರೆ ನಮ್ಮ ನಾವು ನೋಡ್ಕೊಂಡ್ರೆ ಸಾಕಾಗಿರುತ್ತೆ, ನಾವು ರಾಜಕೀಯದ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗಲ್ಲ ಸರ್. ಎಲ್ಲರೂ ಮರೆತುಬಿಟ್ಟು ನಮ್ಮ ಜೀವನ ಏನೈತೆ, ನಮ್ಮ ಲೈಫ್ ಏನೈತೆ ಅದನ್ನ ಲೀಡ್ ಮಾಡೋಕ್ಕೆ ನೋಡ್ತಾ ಇರ್ತೀವಿ. ಹೌದು, 100%, ಅದರಿಂದ ಏನು ಉಪಯೋಗ ಇಲ್ಲ, ಅದರಿಂದ 5% ಕೂಡ ಉಪಯೋಗ ಇಲ್ಲ ನಮ್ಗೆ. ಅವ್ರೇನು ಮಾಡ್ತಾ ಇಲ್ವಲ್ಲ, ಉಪಯೋಗ ಪಡ್ಕೊಳ್ಳೋಣ ಅಂದರೆ ಏನು ಮಾಡ್ತಾ ಇಲ್ಲ. ಅವರು ಇರೋಂಥವ್ರಿಗೆ ಮಾಡ್ತಾ ಇದ್ದಾರೆ ಹೊರತು ಇಲ್ದಿದ್ದಂಥವ್ರಿಗೆ ಎಲ್ಲಿ ಮಾಡ್ತಾ ಇದ್ದಾರೆ? ರೇಟ್ ತುಂಬಾ ಜಾಸ್ತಿ ಆಗಿದೆ, ನಾವು ದುಡಿಯೋದೇನು ಉಳಿತಾ ಇಲ್ಲ, ಎಲ್ಲ ಬರೇ ನೋಡಿ. ಗ್ಯಾಸ್ 80 ರೂಪಾಯಿ ಮಾಡೋರು ಲೀಟ್ರು, ಒಬ್ರಿಗೆ 15 ರೂಪಾಯಿ ಸಿಟ್ಲೇಕ ಹೊಡೆಯೋರು ನಾವು ಇಲ್ಲೆಲ್ಲ. ಏನು ವರ್ಕೌಟ್ ಆಗ್ತಾ ಇಲ್ಲ ಸರ್ ದುಡಿಯೋದು, ತುಂಬಾ ರೇಟ್ ಅಂದ್ರೆ ಎಣ್ಣೆ ರೇಟ್ ಎಷ್ಟಾಗಿದೆ ನೀವೇ ನೋಡ್ತಾ ಇದೀರಲ್ಲ, ಸಾಂಬಾರ್ ಕಾಕೋ ಎಣ್ಣೆ ರೇಟ್ ಬಂದ್ಬಿಟ್ಟು 150-190. ಕಮ್ಮಿ ಮಾಡ್ಬೇಕು ಸರ್, ಇದೇ ತರ ಆದ್ರೆ ಪರಿಸ್ಥಿತಿ ತುಂಬಾ ಇದಾಗುತ್ತೆ. ಯಾರು ಅಂದ್ರೆ ಒಂದು ಹೋಪ್ಫುಲ್ ಆಗಿರೋರು ಯಾರು, ಯಾರು ಬಂದ್ರೆ ಈಗ ಒಂದು ಒಳ್ಳೆ ಚೇಂಜಸ್ ಆಗುತ್ತೆ ಸರ್ಕಾರದಲ್ಲಿ ಬದಲಾವಣೆ, ಯಾರು ಸಿ ಎಂ ಆದ್ರೆ ಒಳ್ಳೇದಂತೀರ? ಸರ್ JDS ಬಂದ್ರೇನೆ, ಕುಮಾರಸ್ವಾಮಿ ಅವ್ರು ಬಂದ್ರೆ ಮತ್ತೆ ಎಲ್ಲ ಕಮ್ಮಿ ಆಗ್ಬೋದು. ಹೌದಾ? ನೆಕ್ಸ್ಟ್ ಎಲೆಕ್ಷನ್ ಬಂದ್ರೆ ಅವರೇ ಗೆಲ್ಬೋದು ಅಂತೀರಾ, ಏನ್ ಹೇಳ್ತೀರಾ? ಗೆಲ್ಬೋದು ಸರ್ ಅವ್ರೆ. ಇನ್ನೇನು ನಿಮ್ಮ ಎಲ್ಲಿ ಮೋದಿಗೆ ಹಾಕಿದ್ರೆ ಏನು ಮಾಡಿದ್ದಾರೆ ಸರ್ ಇಂಟ್ರೆಸ್ಟ್ ಇಂದ ನೀವೇ ನೋಡಿ, ಒಂದು ಇದು ಮಾಡಿಲ್ಲ, ಎಲ್ಲ ರೇಟ್ ಎಲ್ಲ ಬರೀ ಜಾಸ್ತಿ ಮಾಡ್ಕೊಂಡೇ ಬರ್ತಾ ಇದ್ದಾರೆ, ಕಮ್ಮಿ ಅಂತರೂ ಆಗಿಲ್ಲ. ಹಂಗಾಗಿ ಅವ್ರು ಬಂದರೆ ಈ ಸಲ ಏನೋ ನೋಡ್ಬೇಕು ಸರ್, ಕಮ್ಮಿ ಮಾಡ್ಬೇಕು. ಅದೇನೇನೋ ರಾಜಕೀಯದ ಅದೆಲ್ಲ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸರ್, ಯಾರು ಬಂದರೂ ಒಟ್ಟಿನಲ್ಲಿ ಜನರಿಗೆ ಒಳ್ಳೇದು ಮಾಡಿದ್ರೆ ಸಾಕು ಅಷ್ಟೇ.